ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅವರ ಗ್ರ್ಯಾಂಡ್ ಸನ್ಗೆ ಕನ್ನಡಿಗರು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ವೆಲ್ಕಮ್ ಟು ದ ಇಂಡಸ್ಟ್ರಿ. ಯಾಕೆಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಡೆಬ್ಯೂ ಆಕ್ಟರ್ಗೆ ಇಷ್ಟು ದೊಡ್ಡ ವೆಲ್ಕಮ್ನ ನಾನಂತೂ ನೋಡಿರಲಿಲ್ಲ. ನೋಡಿದ್ದೆ, ಅದು ದೊಡ್ಡ ಮನೆದೆ ನೋಡಿದ್ದೆ. ಒಂದು ಶಿವಣ್ಣ ಆಗಿರ್ಬೋದು, ರಗಣ್ಣ ಆಗಿರ್ಬೋದು, ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಅಭ್ಯಾಸ ಎಲ್ರಿಗೂ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿದ್ರು. ಆದರೆ ಗುರು ಅದಕ್ಕಿಂತ ಒಂದೆಳೆ ಮೀರೆ ನಮ್ಮ ಕನ್ನಡಿಗರು ವೆಲ್ಕಮ್ ಮಾಡಿದ್ದಾರೆ. ಅದನ್ನ ನೋಡಿ ನನಗಂತೂ ವೈಯಕ್ತಿಕವಾಗಿ ತುಂಬ ಸಂತೋಷ ಆಯಿತು. ಯಾಕೆಂದರೆ ನನಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೊಡ್ಡ ಮನೆ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ, ಭಕ್ತಿ ಯಾವಾಗಲೂ ಕೂಡ. ಸೊ ಆ ಒಂದು ಖುಷಿಗೆ ನನಗೆ ಹೇಳ್ಕೊಳ್ಳೋಕೆ ಆಗದಷ್ಟು ಸಂತೋಷ ಆಯಿತು. ಯಾಕೆಂದರೆ ಮಾರ್ಚ್ ಏಪ್ರಿಲಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಬರೀ ದೊಡ್ಡ ಮನೆದೇ ಚಿತ್ರಗಳು ಬರ್ತಾ ಇತ್ತು. ಶಿವಣ್ಣನ ಕರ್ನಾಟಕ ದಮನಕ್ಕೆ ಬಂತು, ಚೆನ್ನಾಗಿ ಹೋಗ್ತು. ಅದಾದಮೇಲೆ ಜಾಕಿ ರಿಲೀಸ್ ಆಯಿತು ಅದೇ ತಿಂಗಳು, ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಅದಾದಮೇಲೆ ನಮ್ಮ ವಿನಯ್ ರಾಜ್ಕುಮಾರ್ದು ಒಂದು ಸರಳ ಪ್ರೇಮ ಕತೆ, ಅದು ಜನ ಒಳ್ಳೆ ಮಾತಾಡಿದ್ರು ಅದು ಆ ಸಿನಿಮಾ ಬಗ್ಗೆ. ಆಮೇಲೆ ಬಂದಿದ್ದೆ ಗುಡುಗು ಸಿಡಿಲು ಅಬ್ಬರದೊಂದಿಗೆ ಯುವ ರಾಜ್ಕುಮಾರ್. ಈಗ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ನಮ್ಮ ಈಗಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್. ಅದರಲ್ಲೂ ನಮ್ಮ ಸಂತೋಷ ಹೇಳ್ದಂಗೆ ಈ ಎಕ್ಸಾಮ್ ಭರಾಟೆ ಒಳಗೆ, ಎಲೆಕ್ಷನ್ ಭರಾಟೆಯಲ್ಲಿ ಮಕ್ಕಳು ರಿಸಲ್ಟ್ ಏನಾಗುತ್ತೋ ಆತಂಕದಲ್ಲಿದ್ದು ಇರುವಂತಹ ಫ್ಯಾಮಿಲಿಯವ್ರಿಗೆ ಸಿನಿಮಾ ನೋಡಕ್ ಬರೋದು ಹೇಗೆ ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಇತ್ತು. ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ಬಂದು ಎಲ್ಲ ಕಡೆ ಹೌಸ್ಫುಲ್ ಆಗಿ ಈ ಒಂದು ಚಿತ್ರವನ್ನು ಕನ್ನಡಿಗರು ಗೆಲ್ಲಿಸ್ಕೊಟ್ರು. ಯಾಕೆಂದ್ರೆ ಇಡೀ ಕನ್ನಡಿಗರಿಗೆ ನಾನು ನೋಡ್ದಂಗೆ ಆ ಒಂದು ದೊಡ್ಡ ಮನೆ ಮೇಲೆ ಇರುವಂಥ ಅಭಿಮಾನ, ಪ್ರೀತಿ, ಆ ಪ್ರೀತಿ ಇವತ್ತಿಗೂ ಇದೆ, ಇನ್ನು ಯಾವತ್ತಿಗೂ ಇದ್ದೇ ಇರುತ್ತೆ, ಮುಂದಕ್ಕೂ ಇದ್ದೇ ಇರುತ್ತೆ. ಯಾಕೆಂದರೆ ಒಂದೇ ಸಿನಿಮಾದಲ್ಲಿ ನಮ್ಮ ಯುವ ರಾಜ್ಕುಮಾರ್ ಅವರು ಯಾವ ಮಟ್ಟಕ್ಕೆ ಏರಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಡೌಟೇ ಇಲ್ಲ. ಎಲ್ಲರಿಗೂ ತುಂಬ ಜನ ನಾನು ಡೌಟಲ್ಲೇ ಕೆಲವರು ನೋಡ್ತಾ ಇದ್ದಾಗ ಏನು ಮಾಡಿರ್ಬೋದು, ಹೇಗೆ ಮಾಡಿರ್ಬೋದು. ಯಾಕೆಂದರೆ ದೊಡ್ಡ ಕುಟುಂಬ, ದೊಡ್ಡ ನಟರುಗಳ ಕುಟುಂಬ, ಆ ಕುಟುಂಬದಿಂದ ಮೂರನೇ ಕುಡಿ ಬಂದಾಗ ಆ ಕುಡಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರಬಹುದು. ಸಿನಿಮಾ ರಂಗ ಒಳಗಡೆ ಬಂದಾಗ ಚೆನ್ನಾಗಿ ಮಾಡಿರ್ತಾರೆ. ಯಾಕೆಂದರೆ ಅಣ್ಣವರ ಹೆಸರನ್ನು ಇಟ್ಕೊಂಡು ಸುಮ್ಮನೆ ಸಿನಿಮಾಗೆ ಬಂದರೆ ನಡೆದುಬಿಡುತ್ತೆ ಅನ್ನೋದೆಲ್ಲ ಜನ ಅಷ್ಟು ಚೆನ್ನಾಗಿ ಯೋಚನೆ ಮಾಡಲ್ಲ. ಏನು ಅವ್ರ ಹೆಸರಿದೇ ಬರ್ತಾರೆ, ಸಕ್ಸಸ್ ಆಗಿಬಿಡ್ತಾರೆ ಅಂತ ಇಲ್ಲ. ಆದರೆ ಯುವ ಅದನ್ನು ತಪ್ಪು ಮಾಡಿದ್ರು. ಅದನ್ನು ತಪ್ಪು ಇಲ್ಲ, ಆಗಲ್ಲ. ಒಂದು ಸಿನಿಮಾಗೆ ಒಳಗಡೆ ಬರಬೇಕು ಅಂತಂದರೆ ಒಬ್ಬ ನಟ ಯಾವ್ಯಾವ ರೀತಿ ತಾಯಿಗೋ, ದೊಡ್ಡ ಮನೆ ಕುಟುಂಬದಿಂದ ಬಂದೀನಿ ಓಕೆ, ಅದ್ರ ಹೆಸರಿದೆ ಓಕೆ, ಆದರೆ ಪ್ರತಿಭೆ ತೋರಿಸ್ಬೇಕಲ್ಲ. ಅಣ್ಣವರೇ ಹೇಳಿದ್ದಾರೆ ಈ ಮಾತನ್ನು, ಅವ್ರಿಗೆ ಅವರೇ ಹೇಳ್ಕೊಡ್ತಾರೆ. ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಯಾವ ರಾಜ್ಕುಮಾರೂ ಇಲ್ಲ, ಗೀಜ್ಕುಮಾರೂ ಇಲ್ಲ ಅಂತ ಒಂದು ಪತ್ರಿಕೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು. ಅಣ್ಣವರೇ ಹೇಳಿರೋ ಮಾತು, ಅವ್ರನ್ನ ಅವರೇ ಅವ್ರನ್ನ ಅಂತಿಲ್ಲ, ಚೆನ್ನಾಗಿರಬೇಕು, ಚೆನ್ನಾಗಿ ಮಾಡಬೇಕು, ಜನರ ಮನಸ್ಸನ್ನ ಗೆಲ್ಲಬೇಕು, ಆವಾಗಲೇ ನಾವು ಗೆಲ್ಲೋದು ಅಂತ. ಸೊ ಅವರೇ ಹೇಳಿರುವಾಗ ಈ ಗುಡಿ ಮೇಲೆ ತುಂಬ ಜವಾಬ್ದಾರಿ ಇತ್ತು. ಅದನ್ನು ಸುಳ್ಳು ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಒಂದೊಂದು ಶಾರ್ಟಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ ಆಗಲಿ, ಮಾತಾಗಲಿ, ನಡೆಯಾಗಲಿ, ನುಡಿಯಾಗಲಿ, ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು. ಅದನ್ನು ಚೆನ್ನಾಗಿ ರೂಪಿಸಿದಂಥ ನಮ್ಮ ಅಮರ ಶಿಲ್ಪಿ ಜಗಣಾಚಾರ್ಯ ಸಂತೋಷ ಅನಂತರಾಮವರು. ಸೊ ಇವರು ಜಗಣಾಚಾರ್ಯ ಅಂತಲೇ ಹೇಳಬೇಕು. ಸೊ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಮ್ಮ ಇವನನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಹೊಂಬಾಳೆಯವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನ ನನ್ನ ವೈಯಕ್ತಿಕವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಹೊಸ ನಟನನ್ನು ಈ ರೀತಿ ಪ್ರೆಸೆಂಟ್ ಮಾಡೋದು ದೊಡ್ಡ ಮಟ್ಟದ ಜವಾಬ್ದಾರಿ. ಅದು ಸಂತೋಷಕ್ಕಾಗಿರ್ಬೋದು ಅಥವಾ ಹೊಂಬಾಳೆ ಸಂಸ್ಥೆಗಾಗಿರ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೇನೋ ಆಗ್ಬಿಡ್ತಿತ್ತು. ಆದರೆ ಅದೆಲ್ಲವನ್ನು ಮೀರಿ ನಿಲ್ತು ಜನ ಸಿನಿಮಾ ಥಿಯೇಟರ್ ಒಳಗಡೆ ಹೋಗಿ ಬಂದಂಥ ಪಬ್ಲಿಕ್ ರಿವ್ಯೂ, ಬೇರೆ ರಿವ್ಯೂ ಬಿಟ್ಬಿಡಿ, ಪಬ್ಲಿಕ್ ರಿವ್ಯೂ ನೋಡ್ತಾ ಇದ್ದೆ. ಎಲ್ಲರೂ ಹೇಳ್ತಿದ್ದೆ ನಾವು ನಿರೀಕ್ಷೆ ಇಟ್ಕೊಂಡು ಒಳಗಡೆ ಹೋದ್ವಿ, ಹೊರಗಡೆ ಬಂದಾಗ ನಮ್ಗೆ ಆದ ಆನಂದನೇ ಬೇರೆ. ಯಾಕೆಂದರೆ ನಮ್ಮ ನಿರೀಕ್ಷೆಗೂ ಮೀರಿ ಯುವರಾಜ್ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಆ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ, ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಗೆದ್ದಿದ್ದಾರೆ ಅಂತ. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗೊಬ್ಬ ಫುಲ್ ಪ್ಯಾಕ್ಡ್ ಹೀರೋ, ಕಂಪ್ಲೀಟ್ ಹೀರೋ ಬಂದಿದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಈ ಕುಡಿ ಮೇಲಿರಲಿ, ಮುಂದೆ ಬೆಳೆಸುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನಾನು ಪಾತ್ರ ಮಾಡೋದಕ್ಕೆ ನನಗೂ ಕೂಡ ಸಂತೋಷ ಆಗಿದೆ. ಥ್ಯಾಂಕ್ ಯು ಸಂತೋಷ್, ಥ್ಯಾಂಕ್ ಯು ನಮ್ಮ ಹೊಂಬಾಳೆ ಸಂಸ್ಥೆ ಹಾಗೂ ನನ್ನ ಎಲ್ಲ ನಟರಿಗೂ ಕೂಡ ಧನ್ಯವಾದಗಳು ಹೇಳ್ತಿದ್ದೀನಿ. ಮತ್ತೊಮ್ಮೆ ಮಗದೊಮ್ಮೆ
ಆಗಾಗ ಸದಾಕಾಲ ಸಂತೋಷ ಜೊತೆ ಹಾಗೂ ನಮ್ಮ ಯುವರಾಜ್ ಕುಮಾರ್ ಅವ್ರ ಜೊತೆ ಪಾತ್ರ ಮಾಡೋದಕ್ಕೆ ನಾನು ಆಸೆ ಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.